ಖಂಡಿತವಾಗಿಯೂ ನಮ್ಮ ಸಮಾಜಕ್ಕೆ ಭೂಷಣ. ನಾವು ನಮ್ಮನ್ನು ಇವ್ಯಾಲ್ಯುವೇಟ್ ಮಾಡಿಕೊಳ್ಳಬೇಕಾದ ಸಭೆ ಕೂಡ ಇದೆ. ಇದು ಹೇಗೆ ಮಾತಾಡಿದ್ರು, ನಾನು ಖಾಸಗಿಯಾಗಿ ಮಾತಾಡೋಗ್ಲಿಕ್ಕೆ ಕೇಳಿದ್ದೇನೆ. ಎಲ್ಲರೂ ಒಂದು ಉಪರಾಟತನದ ಯೋಚನೆಯನ್ನು ಕೇಳುವರು ಇದ್ದಾರೆ. ಮರಣ, ಯಾವ ಮರಣವೂ ನಮಗೆ ಸಮ್ಮತವಲ್ಲ. ಎಲ್ಲ ಜೀವಗಳು ಅಮೂಲ್ಯವೇ. ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ 40ಕ್ಕೂ ಮಿಕ್ಕ ವರ್ಷಗಳಲ್ಲಿ ಕೆಲಸ ಮಾಡಿಕೊಂಡು ಬಂದವು. ಆದರೆ ಅಂಥದ್ದನ್ನು ಉಪಯೋಗಿಸಿಕೊಂಡು ನಡೆಯುವ ಕೆಲವು ಪ್ರವೃತ್ತಿಗಳನ್ನು ನೋಡಿದಾಗ ಈ ಸಮಾಜದ ಒಂದು ವಿಘ್ನ ಸಂತೋಷಿ ಮತ್ತು ಪ್ರತಿಕೂಲವಾದಿ ಸಂಸ್ಕಾರವನ್ನು ತಿದ್ದಲಿಕ್ಕೆ ಆಳವರಂತವರು ಇನ್ನೂ 100 ಜನ ಬೇಕಾಗ್ತದೆ. ಈಗ ಇರುವ ಒಬ್ಬೊಬ್ಬರನ್ನೇ ನಾವು ಡಿಸ್ಕರೇಜ್ ಮಾಡೋದು ತುಂಬಾ ಬೇಸರ ಆಗ್ತದೆ ಈ ಬೆಳವಣಿಗೆಯನ್ನು. ಇದು ಒಬ್ಬ ಮೋಹನ್ ಆಳವರು, ಅವರು ನಮ್ಮ ಸ್ನೇಹಿತರು, ಆತ್ಮೀಯರು, ಅವರನ್ನು ನಾವು ಬೆಂಬಲಿಸೋದು, ಪಕ್ಷ ಕಟ್ಟೋದು, ಆ ಧೋರಣೆ ಆ ಚಿಂತನೆ ಅಲ್ಲ. ಇದು ಒಂದು ನಮ್ಮ ಸಮಾಜ ಯೋಚಿಸಬೇಕಾದ, ಚಿಂತಿಸಬೇಕಾದ ಸಾಂಸ್ಕೃತಿಕವಾದ ಒಂದು ಘನತೆ, ಕಲ್ಚರಲ್ ಡಿಗ್ನಿಟಿ, ಆಗಸ್ಟ್ನೆಸ್, ಅದನ್ನು ಕಾಪಾಡಬೇಕಾದಂತಹ ಒಂದು ಅಗತ್ಯವನ್ನು ನಮಗೆ ನಾವೇ ಮಂದಟ್ಟು ಮಾಡಬೇಕಾದ ಸಭೆ ಇದು. ಒಬ್ಬಳು ವಿದ್ಯಾರ್ಥಿನಿಯ ಅಸಹಜ ಮರಣವಾಗಿದೆ. ಅದೇ ದಿವಸವೋ ಮರುದಿವಸವೋ ನಾನು ಮಾಧ್ಯಮದಲ್ಲಿ ಅಳುವ ಅವರನ್ನು ಸಂದರ್ಶನ ಮಾಡುವ ರೀತಿಯನ್ನು ನೋಡಿ ನಿಬ್ಬೆರಳಾಗಿದ್ದಾರೆ. ಒಂದು ಕಂಪ್ಲೀಟ್ ಅವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಕ್ರಾಸ್ ಮಾಡುವ ರೀತಿಯಲ್ಲಿ ಆದದ್ದೇನು, ಅವರ ಭಾವನೆ ಏನು ಅಂತ ತಿಳಿಯುವ ಉದ್ದೇಶವೂ ಇದ್ದಾಗೆ ಕಾಣಲಿಲ್ಲ ನನಗೆ. ಅವರು ತುಂಬಾ ಸೌಮ್ಯವಾಗಿ, ತುಂಬಾ ಗಂಭೀರವಾಗಿ, ತಾಳ್ಮೆಯಿಂದ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಇದು ಒಂದನೇ ಸಲ ನಡೆಯುವುದಲ್ಲ. ಇದಕ್ಕೆ ನಮ್ಮ ಪ್ರದೇಶದಲ್ಲಿಯೂ ರಾಜ್ಯದಲ್ಲಿಯೂ ಒಂದು ಪ್ಯಾಟರ್ನ್ ಕಾಣ್ತದೆ. ನಾನು ತುಂಬಾ ಇಂಥ ವಿಷಯಗಳನ್ನು ವಾಚ್ ಮಾಡೋದಿಲ್ಲ, ಆದರೆ ಇಂಥ ವಿಷಯಗಳನ್ನು ಬಹುಕಾಲದಿಂದ ನೋಡಿರುವ, ಅಬ್ಸರ್ವ್ ಮಾಡಿದಂಥವರು ಇಲ್ಲಿ ವೇದಿಕೆಯಲ್ಲಿದ್ದಾರೆ, ವೇದಿಕೆಯ ಮುಂದೆ ಇದ್ದಾರೆ, ಹಿರಿಯ ರಾಜಕಾರಣಿಗಳು, ಸಾಮಾಜಿಕ ಕಾರ್ಯಕರ್ತರೆಲ್ಲ ಇದ್ದಾರೆ. ಒಂದು ವಿಷಯ ಇಂಥದ್ದು ಬರುವಾಗ ಒಂದು ದೊಡ್ಡ ವ್ಯವಸ್ಥೆಯನ್ನು ಕಟ್ಟಿ ಅದಕ್ಕಾಗಿ ತನ್ನ ರಕ್ತ ಬೆವರು ಎಲುಬು ಚೂರು ಮಾಡಿ ಇಳಿಸಿದಂಥ ಒಬ್ಬ ವ್ಯಕ್ತಿ, ಅವನ ಮನಸ್ಸಿಗೆ ಹೇಗಾಗ್ತದೆ ಅಂತ ಯಾರೂ ಆಲೋಚನೆ ಮಾಡುವುದಿಲ್ಲ. ಎಲ್ಲ ಜೀವಗಳು ಖಂಡಿತವಾಗಿಯೂ ಅಪೂರ್ವ ಎನ್ಕ್ವೈರಿ ಆಗಲೇಬೇಕು. ನನಗೆ ಎಷ್ಟೋ ಸಲ ಕಾಣುವುದು ಇಂಥ ಸಂದರ್ಭದಲ್ಲಿ ನಾವು ಜೀವದ ಅಮೂಲ್ಯತೆಯನ್ನು ಹೇಳುವುದು, ವಿಚಾರಣೆ ಆಗಲಿ ಅಂತ ಹೇಳುವುದು ಕೂಡ ಅದು ಕೂಡ ನಿರರ್ಥಕವಾದ ಮಾತಿನಾಗಿ ಕಾಣ್ತದೆ. ಯಾರನ್ನು ಮೆಚ್ಚಿಸಲಿಕ್ಕೆ ಎಲ್ಲರನ್ನೂ ನಾವು ಮಾತಾಡಿದಾಗ ಅಂದ್ರೆ ನಮ್ಮ ಹೃದಯದ ಸದ್ಭಾವಗಳನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲದ ಪ್ರತಿಬಂಧಕವಾದ ಸ್ಥಿತಿ ನಮ್ಮ ಸಮಾಜದಲ್ಲಿ ಕೆಲವರಿಂದ ಉಂಟಾಗಿದೆ. ಯಕ್ಷಗಾನ ಅರ್ಥದಲ್ಲಿ ಮಾತಾಡುವ ನನಗೆ ಒಳ್ಳೆ ಕೆಟ್ಟ ಶಬ್ದಗಳೆಲ್ಲ ಬರ್ತವೆ, ಆದರೆ ಈ ವೇದಿಕೆ ಅದನ್ನು ಹಾಗೆ ಉಪಯೋಗಿಸಬಾರದು ಅಂತ ಕಾಣ್ತಾನೆ. ಆ ಉದ್ದೇಶ ನಮಗೆಲ್ಲ ನಿಜವಾಗಿ ಮೋಸ್ಟ್ ವೆಹಿಮೆಂಟ್, ಅತ್ಯಂತ ತೀಕ್ಷ್ಣವಾದ ಶಬ್ದವು ಸಾಲದು. ಏನು ಮೋಹನ್ ಆಡೋ ಅಂದ್ರೆ, ಏನು ಅವರ ಕಾಂಟ್ರಿಬ್ಯೂಷನ್, ಏನು ಅತ್ಯದ್ಭುತವಾದ ಕೊಡುಗೆ. ಲಕ್ಷಾಂತರ ಮನೆಗಳಿಗೆ ಬೆಳಕು ತೋರಿಸಿದವರು, ಪ್ರತ್ಯಕ್ಷ ಪರೋಕ್ಷವಾಗಿ ಒಂದು ವ್ಯಕ್ತಿಯ ನೇರ ಕಾಂಟ್ರಿಬ್ಯೂಷನ್ ಮತ್ತು ಇಂಪ್ಯಾಕ್ಟ್ ಅದನ್ನು ಸ್ಟಡಿ ಮಾಡಲಿಕ್ಕೆ ಒಂದು ವಿಧಾನ ಇದೆ ಸೈಂಟಿಫಿಕಲಿ. ಇವತ್ತು ಮೋಹನ್ ಆಳವರ ಕೊಡುಗೆ ಒಂದು PhD ಅಧ್ಯಯನದ ವಿಷಯ ಅಂತ ನಾನು ಹೇಳಿದ್ರೆ ಸಣ್ಣದಾಯ್ತು ಅದು ಮಾತು. ಒಂದು ಗ್ರಂಥದ ವಿಷಯ, ಮೋಹನ ಆಳವರು ಗ್ರಂಥ ಬರೆಯಲಿಲ್ಲ, ಮೋಹನ ಆಳವರೇ ಒಂದು ಗ್ರಂಥ. ಈಸ್ ಎ ಲ್ಯಾಂಪ್, ಈಸ್ ಎನ್ ಐಡಿಯಲ್, ಈಸ್ ಐಕಾನ್. ನಮ್ಮ ಜಿಲ್ಲೆ, ನಮ್ಮ ಪ್ರದೇಶ ಹೆಮ್ಮೆ ಪಡಬೇಕಾದ, ಎತ್ತಿ ಮೆರವಣಿಗೆ ಮಾಡಬೇಕಾದ ವ್ಯಕ್ತಿಯನ್ನು ನಾವು ಇವತ್ತು ಸಣ್ಣದು ಮಾಡಿ ಯಾವುದೋ ಒಂದು ಭಾವನೆಗೆ ತರ್ತಾ ಇದ್ದೇವೆ. ನಾನು ಹೇಳುವುದಿಲ್ಲ ಏನು ಮಾಡ್ತಾ ಇದ್ದೇವೆ ಅಂತ. ಇದು ಯಾವ ಮನೋಧರ್ಮ, ಇದು ಯಾವ ಕಾಳಜಿ, ಇದು ಇದು ಯಾವ ಮಾನವ ಹಕ್ಕು, ಇದು ಯಾವ ಜೀವ ಕಾಳಜಿ, ಇದು ಎಂಥದ್ದು, ವಾಟ್ ಈಸ್ ಇಟ್?